ஹரி ஓம் ஸ்ரீ குருப்பியோ நம பரமகுருப்பியோ நம ஸ்ரீமதானந்த தீர்த்த பகவத் பாதாச்சாரிய குருப்பியோ நம நரசிம்ஹோகில ஜ்ஞான தத்வாந்த திவாகர ஜரத்யமித சஜ்ஞான சுகசக்தி பயோநிதி கல்யாணாத்புத காத்ராரிய காமிதார்த்த பிரதாயினே ஸ்ரீமத் வெங்கடநாதார ஸ்ரீநிவாசாய தே நம வியாசாய பவநாசாய ஸ்ரீஷார குணராசரே ஹ்ரத்யார சுத்த வித்யார மத்வார ச நமோ நம நௌமின்யார சுதாதிகர்ஜர முனீன் ஸ்ரீபாதராட் சன்மணீன் வியாசாரியான் விவிதாகமப்தி விஹரான் ஸ்ரீவாதிராஜான் அபி வந்தே ஹம்சவரான் ரகுத்தம குருன் வைதத்யவாராம் நிதீன் ஸ்ரீ சத்யவ்ரத ராகவேந்திர முனிபான் சத்போத சத்யானபான் சத்யாபிஜ்ஞ கராப்ஜோத்தான் பஞ்சாஷத் வர்ஷ பூஜகான் சத்யப்ரமோத தீர்த்தாரியான் நௌமின்யார சுதாரதான் பந்துஸ்துவம் குருரிஷ்ட தைவதமிதி த்வத்பாத பங்கேருஹம் ப்ராப்தம் மாம் பரிபாலரேதி சததம் யாச்சே நிபத்தாஞ்சலிஹி சித்தம் மத்குணதோஷ சிந்தன விதௌ நூனம் மனாங் மாக்ருதாஹ ஸ்ரீ சத்யாத்மகுரோ த்வதங்க்ரியுகலம் ஹித்வா நமே சத்கதிஹி வித்யாபீட விதாதாரம் வித்யாவாரிதி சந்திரம் வித்யார்த்திவத்சலம் வந்தே மகாமஹிம சத்குரும் சத்யநாத குருஃப் பாது யோ தீரோ நவசந்திரிகாம் நவாமிருத கதா தீர்த்த தாண்டவா நிவ்யஜீக்லபதே ஸ்ரீராமச்சந்திரம் சுபவக்த்ரச்சந்திரம் குணவுகசாந்திரம் ஜனகாத்மஜேந்திரம் நிரஸ்ததந்திரம் பிரணமாமி வீந்திரம் தனுர்தரேந்திரம் த்ரிஜகன்னரேந்திரம். சத்யநாத தீர்த்த ஸ்ரீபாதங்கள் அவர ಅತ್ಯದ್ಭುತವಾದ ದಿನಚರಿ ಎಷ್ಟು ವಿಚಿತ್ರವಾಗಿದೆ ಅಂತನ್ನೋದನ್ನು ನಿನ್ನೆ ನಾವು ತಿಳಿದಿದ್ದೇವೆ. 24 ಗಂಟೆಗಳಲ್ಲಿ ಕೇವಲ 2.5 ಗಂಟೆಗಳು ಮಾತ್ರ ಅವರು ನಿದ್ರೆ ಮಾಡ್ತಾ ಇದ್ರು. ಆ 2.5 ಗಂಟೆಗಳ ನಿದ್ರೆಯಲ್ಲಿಯೂ ಕೂಡ ಎಷ್ಟೋ ಬಾರಿ ಮಧ್ಯ ಮಧ್ಯದಲ್ಲಿ ಎದ್ದು ಭಗವಂತನ ಚಿಂತನೆಯನ್ನು ಮಾಡ್ತಾ ಇದ್ರು ಅಂತ ತಿಳಿದೇವೆ. ಅಂಥ ಮಹಾನುಭಾವರು, ಅವರ ಬಗ್ಗೆ ಅವರ ಹೆಸರನ್ನು ಕೇಳೋದೇನೆ ನಮ್ಮ ಸೌಭಾಗ್ಯ, ಪರಮ ಸೌಭಾಗ್ಯ. ಸತ್ಯನಾಥ ಅಭ್ಯುದಯ ಕಾವ್ಯದಲ್ಲಿ ಈಗಿನ ಲೌಕಿಕವಾದ ರೋಚಕತೆಯನ್ನು ನಾವು ಹುಡುಕಬಾರದು. ಕೇವಲ ಅವರ ಚರಿತ್ರೆಯನ್ನು, ಶ್ರೀಮದಾಚಾರ್ಯರ ಬಗ್ಗೆ ನಾರಾಯಣ ಪಂಡಿತಾಚಾರ್ಯರೊಂದು ಮಾತು ಹೇಳ್ತಾರೆ. ಗಮನಾಸನ ಸಂಕಥಾದಿ ಲೀಲಾಹ ಸ್ಮೃತಿ ಮಾತ್ರೇಣ ಭವಾಪವರ್ಗದಾತ್ರೀಹಿ ಕಥಮಪ್ಯಮರಾ ಪ್ರಪಂಚಯೇಯುರ್ನನು ಮಧ್ವಸ್ಯ ನ ಮಾದೃಶಲ್ಪಬೋಧಾಹ ಅಂತ ಹೇಳ್ತಾರೆ. ಅವರು ಕುಳಿತುಕೊಂಡ ಘಟನೆಯನ್ನು ಕೇಳಿದ್ರು ಸಾಕು ಗಮನ, ಅವರ ಹೊರಟ ಘಟನೆಯನ್ನು ಕೇಳಿದ್ರು ಸಾಕು ಅವರು ಈ ಕ್ಷೇತ್ರದಿಂದ ಈ ಕ್ಷೇತ್ರಕ್ಕೆ ಹೊರಟರು, ಇಷ್ಟು ಘಟನೆಯನ್ನು ಕೇಳಿದ್ರು ಸಾಕು. ಆಸನ, ಅವರಿಂಥ ಸ್ಥಳದಲ್ಲಿ ಕುಳಿತುಕೊಂಡ್ರು. ಸಂಕಥ, ಈ ರೀತಿಯಾಗಿ ಮಾತನಾಡಿದರು ಅವರು. ಇಷ್ಟನ್ನು ಕೇಳಿದರು ಸಾಕು, ನಮ್ಮ ಜನ್ಮ ಪವಿತ್ರವಾಗ್ತದೆ, ಸಂಸಾರವೇ ತೊಲಗಿ ಹೋಗ್ತದೆ ಅಂತ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ. ಅಂಥ ಶ್ರೀಮದಾಚಾರ್ಯರಿಗೆ ಪರಮಪ್ರಿಯವಾದ ಅದೇ ಪೀಠ ಉತ್ತರಾದಿಮಠ. ಆ ಪೀಠದಲ್ಲಿ ಬಂದಿರತಕ್ಕಂತಹ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ನಾವು ತಿಳಿಯಬೇಕಾದರೆ, ಯಾವುದೇ ಯತಿಯಗಳ ಬಗ್ಗೆ ತಿಳಿಯಬೇಕಾದರೆ ದೊಡ್ಡ ದೊಡ್ಡದಾದ ಪವಾಡಗಳನ್ನೇ ನಾವು ತಿಳಿಯಬೇಕು ಅಂತ ಅಲ್ಲ. ಗಮನ, ಆಸನ, ಸಂಕಥ, ಈ ವಿಚಾರಗಳನ್ನು ತಿಳಿದರೂ ಸಾಕು ನಾವು ಪವಿತ್ರರಾಗ್ತೇವೆ. ಆ ವಿಚಾರದಲ್ಲಿ ಸರ್ವಥಾ ಸರ್ವಥಾ ಸಂದೇಹವಿರಬಾರದು. ಇನ್ನೊಂದು ಮಹತ್ವದ ಮಾತು, ಆ ಗಮನ, ಆಸನ, ಸಂಕಥಗಳನ್ನು ಕೇಳುವಾಗಲೂ ಕೂಡ ನಾವು ಅಷ್ಟೇ ಆಧಾರದಿಂದ ನಾವು ಶ್ರವಣ ಮಾಡಬೇಕು, ಅಷ್ಟೇ ಭಕ್ತಿಯಿಂದ ಅದನ್ನು ಹೇಳಬೇಕು. ಇಲ್ಲಿ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಇಲ್ಲಿಂದ ಇಲ್ಲಿಗೆ ಪ್ರಯಾಣ ಬೆಳೆಸಿದರು. ಇಲ್ಲಿ ಈ ರೀತಿಯಾಗಿ ಅವರು ತಮ್ಮ ಕೃತ್ಯ ಕರ್ತವ್ಯ ಕರ್ಮಗಳನ್ನು ಮಾಡಿದರು ಇತ್ಯಾದಿಯಾಗಿ ನಾವೇನು ಕೇಳ್ತೇವೆ, ಶ್ರವಣ ಮಾಡ್ತೇವೆ, ಅದು ತಾರಕ ಅಂತನ್ನೋ ಭಾವನೆ ನಮಗೆ ಇರಬೇಕು. ಆ ಭಾವನೆಯಿಂದ ನಾವು ಈ ಕಾವ್ಯಗಳನ್ನು ಕೇಳಬೇಕು. ಪ್ರಸ್ತುತ ಅಂಥ ಅತ್ಯದ್ಭುತವಾಗಿರತಕ್ಕಂತಹ ಅವರ ದಿನಚರಿಯ ಬಗ್ಗೆ ನಾವು ಕೇಳಿದ್ದೇವೆ. 2.5 ಗಂಟೆಗಳು ಮಾತ್ರ, ಎಂಥ ವಿಚಿತ್ರ ಅಂತ ಅನ್ನಿಸ್ತದೆ. ಇದು ಸಾಧ್ಯವಾ ಅಂತ ಅನ್ನಿಸ್ತದೆ. ಹೌದು, ನಾವು ಮನುಷ್ಯರು ಅನ್ನೋದಕ್ಕಾಗಿ ಇದು ಸಾಧ್ಯವಾ ಅಂತನ್ನೋ ಪ್ರಶ್ನೆ ನಮಗೆ ಬರ್ತದೆ. ಆದರೆ ಅವರು ಸಾಮಾನ್ಯರಲ್ಲ,
ಅದಕ್ಕಾಗಿ ಇದು ಅವರಿಗೆ ಸಾಧ್ಯ ಅಂತನ್ನೋ ಉತ್ತರವನ್ನು ಕೂಡ ನಾವು ಕಂಡುಕೊಳ್ಳಬಹುದಾಗಿದೆ. ಅಭಿನವ ವಿಶ್ವಾಮಿತ್ರರು ಅಂತ ಅವರನ್ನ ನಾವೆಲ್ಲ ಗುರುತಿಸಿದ್ದೇವೆ. ಅಂಥ ಮಹಾನುಭಾವರ ಪ್ರಯಾಣದ ಚರಿತ್ರೆಯನ್ನು ವಿಜಯಪುರಕ್ಕೆ ಹೋಗಿ ಅಲ್ಲಿ ಅನಂತರಾಯ ಸಾಬಾಜಿ ಅವರಲ್ಲಿ ಯಾವ ರೀತಿಯಾಗಿ ಪೂಜಾ ಕೈಂಕರ್ಯವನ್ನು ಮೂಲರಾಮ ದೇವರ ಪೂಜಾ ಕೈಂಕರ್ಯವನ್ನು ನೆರವೇರಿಸಿದರು, ಭಕ್ತರನ್ನು ಯಾವ ರೀತಿಯಾಗಿ ಅನುಗ್ರಹ ಮಾಡಿದರು ಅಂತನ್ನೋ ಘಟನೆಯನ್ನು ಪ್ರಸ್ತುತ 5ನೇ ಸರ್ಗದಲ್ಲಿ ತುಂಬ ವಿಸ್ತಾರವಾಗಿ ನಮಗೆ ತಿಳಿಸ್ತಾರೆ. ಇಡೀ 5ನೇ ಸರ್ಗದಲ್ಲಿ ವಿಜಯಪುರ ದಿಗ್ವಿಜಯ, ಸತ್ಯನಾಥರು ಮಾಡಿದ ವಿಜಯಪುರದ ದಿಗ್ವಿಜಯ, ತುಂಬ ಹೆಮ್ಮೆ ಪಡುವಂಥ ನಗರ ವಿಜಯಪುರ. ನಾವು ಮಹಾಸ್ವಾಮಿಗಳ ಜೊತೆಗೆ ಸಂಚಾರದಲ್ಲಿದ್ದಾಗಲೂ ಅಷ್ಟೇ, ವಿಜಯಪುರಕ್ಕೆ ಸ್ವಾಮಿಗಳು ಆಕಸ್ಮಿಕವಾಗಿ ಭೇಟಿಯಾದರೂ ಕೂಡ ಸಾವಿರಾರು ಜನ ತಂಡೋಪತಂಡವಾಗಿ ಅಲ್ಲಿ ಸೇರ್ತಾ ಇದ್ರು. ನಾವು ಆ ಊರಿಗೆ ಸೇರುವ ಮೊದಲೇನೆ ಸಾವಿರಾರು ಜನ ಅಲ್ಲಿ ನೆರೆದು ಇರ್ತಾ ಇದ್ರು, ಸಿದ್ಧರಾಗಿ ಇರ್ತಾ ಇದ್ರು. ಅಂಥ ಆದರ ಶ್ರದ್ಧೆಯನ್ನಿಟ್ಟುಕೊಂಡ ಆ ನಗರ, ಅದು ದೊಡ್ಡ ಕ್ಷೇತ್ರ. ಭಗವಂತ ಇರೋದು ಹೇಗೆ ಕ್ಷೇತ್ರ, ಭಾಗವತರು ಇರೋದು ಕೂಡ ಕ್ಷೇತ್ರವೇ ಅಲ್ವೇ ಅನ್ನೋದಕ್ಕಾಗಿ ಅಂಥ ಭಾಗವತರಿಂದ ಒಡಗೂಡಿದ ಕ್ಷೇತ್ರ ಆ ವಿಜಯಪುರ ಎಂಬ ಕ್ಷೇತ್ರ. ಒಂದೇ ಎರಡೇ ಶ್ರೀಮಠಕ್ಕೆ ಎಲ್ಲವೂ ಕ್ಷೇತ್ರಗಳೇ. ಅದರಲ್ಲೂ ವಿಶೇಷವಾಗಿ ಹಲವು ನಗರಗಳು ಹಲವು ಊರುಗಳಿಗೆ ಹೋದಾಗ ಅಲ್ಲಿ ಅನೇಕ ಜನ ಶ್ರದ್ಧಾಭಕ್ತಿಯಿಂದ ನೆರವೇರ್ತಾ ಇರೋದನ್ನು ಪ್ರತ್ಯಕ್ಷವಾಗಿ ಈಗಿನ ಕಾಲದಲ್ಲಿಯೂ ನಾವು ನೋಡ್ತೇವೆ. ಇನ್ನು ಆಗಿನ ಕಾಲದಲ್ಲಿ ಸತ್ಯನಾಥರ ಸಂದರ್ಭದಲ್ಲಿ ಅಂತೂ ಪರಮ ವಿಶ್ವಾಸದಿಂದ ಪರಮಭಕ್ತಿಯಿಂದ ಶ್ರೀಪಾದರ ಸೇವೆ ಮಾಡೋದಕ್ಕಾಗಿ ಜನ ಜಂಗುಳಿಯಾಗಿ ಸೇರ್ತಾ ಇದ್ರು ಅಂತನ್ನೋದನ್ನು ಈ ಸರ್ಗದಲ್ಲಿ ನಾವು ತಿಳಿಯುವವರಿದ್ದೇವೆ. ಪರಮದ್ಭುತ ಕರ್ಮಣಃ ಅಶೃಣೋತ ಮಹಿಮಾನಂ ಸತದಾ ಜಗದ್ಗುರೋಃ ಸದನಂತ ಪತಿ ಪ್ರಭುತ್ತಮಃ ವಿಜಯಾಹ್ವಾನ ಪುರಿ ನಿಕೇತನಃ. ವಿಜಯನಗರ ಎಂಬ ಕ್ಷೇತ್ರದಲ್ಲಿರುವ, ನಗರದಲ್ಲಿ ವಾಸವಾಗಿರುವ ಅನಂತ ಸಾಬಾಜಿ ಎನ್ನುವವರು, ಆ ನಗರದ ದೊರೆಯಾದ ಅನಂತ ಸಾಬಾಜಿ ಮಹಾಸ್ವಾಮಿಗಳಾದ ಸತ್ಯನಾಥರ ಅತ್ಯದ್ಭುತವಾದ ಮಹಿಮೆಯನ್ನು ಕೇಳಿ ಅವರ ದರ್ಶನ ಸ್ಪರ್ಶನ ಆಲಾಪನ ಅವರ ಸಂಗಮ ಇವುಗಳನ್ನು ಮಾಡಬೇಕು ಅಂತ ಬಯಸ್ತಾನೆ. ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ವಿಧಾತೃ ಪಿತನ ಗುಣ ಸ್ತೋತ್ರಗಳ ಶ್ರೋತ್ರದಿ ಸವಿದು ವಿಚಿತ್ರಾನಂದವ ಗಾತ್ರವ ಪರೆದು ಪರತ್ರವನಪ್ಪುದೇ ಫಲವಿದು ಬಾಳ್ದುದಕ್ಕೆ ಜಗನ್ನಾಥದಾಸರು ಹೇಳ್ತಾರಲ್ಲ. ಅದೇನದು, ಯಾತ್ರೆ ಮಾಡಿದ್ರಿಷ್ಟೇನಾ ಅಲ್ಲ. ಯಾತ್ರೆ ಅಂದರೆ ಕ್ಷೇತ್ರಗಳಿಗೆ ತೀರ್ಥಗಳಿಗೆ ಹೋಗೋದು ಒಂದು ಯಾತ್ರೆ, ಆದರೆ ಯಾತ್ರೆ ಅಂದರೆ ಜೀವನ ಯಾತ್ರೆ ಅಂತಲೂ ನಾವು ಅರ್ಥವನ್ನು ಮಾಡಿಕೊಳ್ಳಬೇಕು. ನಮ್ಮ ಜೀವನ ಯಾತ್ರೆಯನ್ನು ನಡೆಸೋದು ಹೇಗೆ ಅನ್ನೋ ವಿಚಾರವನ್ನು ದಾಸರು ಅಲ್ಲಿ ಹೇಳಿದ್ದಾರೆ ಅಂತ ಯಾಕೆ ತಿಳಿಯಬಾರದು? ಪಾತ್ರರ ಸಂಗಡ ತೀರ್ಥಕ್ಷೇತ್ರಗಳಿಗೆ ಮಾತ್ರ ಯಾತ್ರೆ ಮಾಡಬೇಕು ಅಂತ ಅವರ ಅಭಿಪ್ರಾಯವೇ ಅನ್ನೋದಕ್ಕಾಗಿ ಹಿಂದೆ ಆ ಯಾವ ಮಾತನ್ನು ಆಡಿಲ್ಲ. ತೀರ್ಥ ಕ್ಷೇತ್ರ ಈ ಯಾವ ಮಾತನ್ನೂ ಆಡದೆ ಯಾತ್ರೆ ಅಂತ ಅಂದಿದ್ದಾರಷ್ಟೇ. ಅದು ಜೀವನ ಯಾತ್ರೆಯಾಗಿರಬಹುದು, ಅದು ತೀರ್ಥಕ್ಷೇತ್ರ ಯಾತ್ರೆಯಾಗಿರಬಹುದು ಅನ್ನೋದಕ್ಕಾಗಿ ನಮ್ಮ ಜೀವನ ಯಾತ್ರೆ ಪಾತ್ರರ ಸಂಗಡ ಒಂದು ದಿವಸವಾದರೂ ಆದರೆ ನಮ್ಮ ಜನ್ಮ ಸಾರ್ಥಕ ಅಂತ ನಾವು ಅಂದುಕೊಳ್ಳಬೇಕು. ಅನಂತ ಸಾಬಾಜಿ ರಾಯ ಅವರು ಅಂದುಕೊಳ್ತಾರೆ, ರಾಜರು ಸತ್ಯನಾಥರನ್ನ ಪೂಜೆ ಮಾಡಿದ, ಆರಾಧನೆ ಮಾಡಿದ, ಸತ್ಯನಾಥರನ್ನ ಸಂತೋಷಪಡಿಸಿದ, ಸತ್ಯನಾಥರಿಂದ ಪುಣ್ಯಶ್ಲೋಕ ಎಂಬ ಬಿರುದನ್ನು ಪಡೆದ ಮಹಾನುಭಾವ ರಾಜ ಮಹಾಭಗವದ್ಭಕ್ತ ಸತ್ಯನಾಥರ ಮಹಾಭಗವದ್ಭಕ್ತರವರು. ಅಂಥ ಅನಂತ ಸಾಬಾಜಿ ರಾಜರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರನ್ನು ಬರಮಾಡಿಕೊಳ್ಳಬೇಕು ಅಂತ, ಸಂದರ್ಶನ ಮಾಡಿಕೊಳ್ಳಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಅಥ ಯತ್ರ ರಘುತ್ತಮೋ ಹರಿಹಿ ಪ್ರಚುರಾಸ್ತತ್ರ ಹಿ ಸಂಪದ ವ್ರಜೇತ ಇತಿ ತಂ ಚಕಮೇ ತದರ್ಚಕಂ ಗುರುಮಾಹುವಾತುಂ ಅಸೌ ಪ್ರಭುತ್ತಮ. ಅವರು ಗುರುಗಳ ದರ್ಶನವನ್ನು ಪಡೆಯುವ ಹಿನ್ನೆಲೆ ಏನಿತ್ತು ಅಂತ ಅಂದರೆ, ಎಲ್ಲಿ ರಾಮಚಂದ್ರದೇವರಿರ್ತಾರೆ ಅಲ್ಲಿ ವಿಚಿತ್ರವಾದ ವಿಲಕ್ಷಣವಾದ ಸಂಪತ್ತೇ ತುಂಬಿಬಿಟ್ಟಿರ್ತದೆ. ಹೀಗಾಗಿ ಇದು ಲೌಕಿಕವಾದ ಸಂಪತ್ತನ್ನು ನೋಡಿದ ರಾಜನಿಗೆ ದೈವಿಕವಾದ ಸಂಪತ್ತಿನ ಪ್ರತ್ಯಕ್ಷ ಮಾಡಿಕೊಳ್ಳಬೇಕು, ಆ ದೈವಿಕವಾದ ಸಂಪತ್ತಿನ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಅಂತನ್ನೋ ಅಪೇಕ್ಷೆ ರಾಜನಿಗೆ ತುಂಬ ಉತ್ಸಾಹ ಇತ್ತು, ಅಪೇಕ್ಷೆ ಇತ್ತು ಅನ್ನೋದಕ್ಕಾಗಿ ವಿಚಾರ ಮಾಡ್ತಾರಂತೆ. ಅಥ ಯತ್ರ ರಘುತ್ತಮೋ ಹರಿಹಿ ಪ್ರಚುರಾಸ್ತತ್ರ ಹಿ ಸಂಪದ ವ್ರಜೇತ. ಅಲ್ಲಿ ಸಂಪತ್ತುಗಳು ಹೇಗಿರ್ತದೆ ಅಂದರೆ ಪ್ರಚುರವಾಗಿ ಅಲ್ಲಿ ಸಂಪತ್ತುಗಳಿರ್ತದೆ. ಈ ಅಪೇಕ್ಷೆಯಿಂದ ಆ ರಘುರಾಮಾರ್ಚಕರಾದ
ಗುರುಗಳನ್ನು ಆಹ್ವಾನ ಮಾಡೋದಕ್ಕಾಗಿ ಪ್ರಭುತ್ತಮರಾದ ಅನಂತ ಸಾಬಾಜಿ ಅವರು ಮುಂದಾಗ್ತಾರೆ. ಆ ದೈವೀ ಸಂಪತ್ತಿನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳಬೇಕು ಅಂತ ಅವರು ವಿಚಾರ ಮಾಡ್ತಾರೆ. ವಿಚಾರ ಮಾಡಿ ಒಬ್ಬ ಬ್ರಾಹ್ಮಣನಿಗೆ ಗೊತ್ತು ಮಾಡಿಕೊಂಡು ಆ ಬ್ರಾಹ್ಮಣನ ಕಡೆಯಿಂದ ಅನೇಕ ಸಂಪತ್ತನ್ನು ಸತ್ಯನಾಥರಿಗೆ ಕಳಿಸಿ ಗುರು ಕಾಣಿಕೆಯನ್ನು ಕಳುಹಿಸಿ ಆ ಗುರುಗಳನ್ನು ಆಹ್ವಾನ ಮಾಡ್ತಾ ಇದ್ದಾನೆ. ಬ್ರಾಹ್ಮಣ ಗುರುಗಳಿದ್ದಲ್ಲಿಗೆ ಹೋಗ್ತಾನೆ. ಸಾಧ್ಯವಾದರೆ ಗುರುಗಳ ಆಹ್ವಾನವನ್ನು ಹೇಗೆ ಮಾಡಬೇಕು? ನಾವು ಜೋಡು ತೆಂಗಿನಕಾಯಿಗಳನ್ನು ಒಯ್ದು ಗುರುಗಳಿಗೆ ಸಮರ್ಪಣೆ ಮಾಡಿ ಗುರುಗಳಿಗೆ ನಾವು ಆಹ್ವಾನವನ್ನು ಕೊಡ್ತೇವೆ. ಆದರೆ ಅನೇಕ ಜನ ಬೇರೆ ಬೇರೆ ರೀತಿಯಾಗಿಯೂ ಆಹ್ವಾನ ಕೊಡುವವರಿದ್ದಾರೆ. ಈಗ ನಮ್ಮಲ್ಲಿ ಯಾವ ದಾರಿದ್ರ್ಯವೂ ಇಲ್ಲ, ಸಾಕಷ್ಟು ಸಂಪನ್ನರಾಗಿದ್ದೇವೆ. ಹೀಗಾಗಿ ಗುರುಗಳಿಗೆ ಹೇಗೆ ನಾವು ಕಾಣಿಕೆಯನ್ನು ಕೊಡಬೇಕು? ಅದು ಗುರು ಕಾಣಿಕೆ ಮಾತ್ರ ಅಲ್ಲ, ಅದು ದೇವರಿಗೆ ಕಾಣಿಕೆ. ಅದು ಗುರುಗಳಿಗೆ ಕೊಟ್ಟ ಕಾಣಿಕೆ, ಅದನ್ನು ಅವರು ತಾನೇ ಉಪಯೋಗಿಸ್ಕೊಳ್ತಾರೆ ಇಲ್ಲ ತಾನೇ ದೇವರಿಗೆ ಅದನ್ನು ಸಲ್ಲಿಸ್ತಾರೆ. ಸರ್ವೋತ್ತಮನಾದ ಯಾವ ಸಮಸ್ತ ಪ್ರಕೃತಿ ಈಶಾವಾಸ್ಯ ಭಗವಂತನಿಂದ ವ್ಯಾಪ್ತ ಅಂಥ ಮೂಲರಾಮಚಂದ್ರದೇವರಿಗೆ, ದಿಗ್ವಿಜಯ ರಾಮಚಂದ್ರದೇವರಿಗೆ, ವೇದವ್ಯಾಸ ದೇವರಿಗೆ ಆ ಐಶ್ವರ್ಯವನ್ನು ಸಮರ್ಪಣೆ ಮಾಡ್ತಾರೆ, ಭಗವದ್ಭಕ್ತರಿಗೆ ಆ ಐಶ್ವರ್ಯವನ್ನು ದಾನವಾಗಿ ಕೊಡ್ತಾರೆ ಅನ್ನೋದಕ್ಕಾಗಿ ನಾವು ಗುರುಗಳ ಹತ್ತಿರ ಹೋಗಬೇಕಾದರೆ, ಗುರುಗಳಿಗೆ ಆಹ್ವಾನವನ್ನು ನೀಡಬೇಕಾದರೆ ಯಾವ ರೀತಿಯಾಗಿ ಗುರುಗಳ ಹತ್ತಿರ ಹೋಗಬೇಕು, ಹೇಗೆ ಹೋದರು ಅಂತನ್ನೋದನ್ನು ಇಲ್ಲಿ ನಮಗೆ ತಿಳಿಸ್ತಾರೆ. ಸ ಮಣೀಂದ್ರ ಸುಚಂದ್ರ ಚಂದನಾದ್ಯುಪಹಾರಂ ಪ್ರಭುರಾಟ ಸ ಕಂಚನ. ಬೇಕಾದಷ್ಟು ಇದೆಯಲ್ಲ, ಬೇಕಾದಷ್ಟು ಇದ್ದಾಗ ಆ ಐಶ್ವರ್ಯವನ್ನು ಗುರುಗಳಿಗೆ ಸಮರ್ಪಣೆ ಮಾಡಬೇಕು ಅಂತನ್ನೋ ಉದ್ದೇಶದಿಂದ ಅತ್ಯುತ್ತಮವಾದ ಮಣಿಗಳು, ಶೋಭನವಾದ ಚಂದನ, ಕರ್ಪೂರ ಇತ್ಯಾದಿಗಳನ್ನು ಕಾಣಿಕೆಯಾಗಿ ಗುರುಗಳಿಗೆ ಆ ಬ್ರಾಹ್ಮಣನ ಕಡೆಯಿಂದ ಕೊಟ್ಟು ಕಳಿಸ್ತಾರೆ. ಬ್ರಾಹ್ಮಣನಿಗೆ ಬಹಳ ಆನಂದ, ಬಹಳ ಸಂತೋಷ, ಈ ಸೌಭಾಗ್ಯ ನನಗೆ ಸಿಕ್ಕಿದೆ ಎಲ್ಲ ಅಂತ. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರನ್ನು ಸ್ವಾಗತ ಮಾಡುವ, ಅವರಿಗೆ ವಿಜ್ಞಾಪನೆ ಮಾಡುವ, ಅವರನ್ನು ನೋಡುವ ಮಹಾಸೌಭಾಗ್ಯ ನನ್ನ ವಶವಾಯಿತಲ್ಲ, ನನ್ನ ಪರವಾಯಿತಲ್ಲ, ಯಾವ ಜನ್ಮದಲ್ಲಿ ನಾನು ಪುಣ್ಯ ಮಾಡಿದ್ನೋ ಏನೋ ಅನ್ನೋ ಭಾವನೆಯಿಂದ ಮಹಾನುಭಾವರಾದ ಆ ಬ್ರಾಹ್ಮಣರು ಗುರುಗಳ ಹತ್ತಿರ ಹೋಗಿ ಪ್ರಚುರಾಂ ಉಪದಾಂ ಸಮರ್ಪ್ಯತಾಂ ಪ್ರಣನಾಮ ಪ್ರವಣಃ ಪುರೋ ಗುರೋಹ ಪ್ರವಣನಾಗಿ ವಿನಯಭರಿತನಾಗಿ ಗುರುಗಳಿಗೆ ಸಾಷ್ಟಾಂಗವೆರಗಿ ಅನಂತ ಸಾಬಾಜಿಯವರು ಕೊಟ್ಟಿರತಕ್ಕಂತಹ ಸಮಗ್ರ ದಕ್ಷಿಣೆಯನ್ನು ಗುರುಗಳಿಗೆ ಸಮರ್ಪಣೆ ಮಾಡ್ತಾರೆ. ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡುವ ಮಾತು ಹೇಗಿದೆ ನೋಡಿ, ವ್ಯವಹಾರವಿದೆ. ಮೊದಲನೇ ದಿವಸದಿಂದ ನಾನು ಅದನ್ನು ಹೇಳ್ತಾ ಇದ್ದೇನೆ, ಕಾವ್ಯದಿಂದ ಕಲಿಯಬೇಕಾದದ್ದು ಬಹಳ ಇದೆ, ಕಲಿಯಬೇಕಾದ ಅಂಶಗಳನ್ನು ನಾವು ಗುರುತಿಸಿಕೊಳ್ಳಬೇಕಾದದ್ದು ಬಹಳ ಇದೆ. ಹಲವು ಬಾರಿ ನನಗೆ ನೆನಪಾಗ್ತದೆ, ನೆನಪಾಗೋದಿಲ್ಲ ಅನ್ನೋದಕ್ಕಾಗಿ ಎಷ್ಟೋ ಕಡೆಗೆ ನಾನು ಬಿಟ್ಟು ಬಿಟ್ಟಿದ್ದೇನೆ. ನೆನಪಾದಾಗ ಮಾತ್ರ ಅದನ್ನು ನಾನು ಹೇಳ್ತಾ ಇದ್ದೇನೆ. ಅವಶ್ಯವಾಗಿ ಈ ಪುಸ್ತಕವನ್ನು ಪ್ರತಿಯೊಬ್ಬರೂ ಸಹ ಕೊಂಡುಕೊಳ್ಳಲೇಬೇಕು. ಎರಡು ಗ್ರಂಥಗಳಿವೆ, ಗ್ರಂಥವನ್ನು ತೋರಿಸ್ತೇನೆ. ಸತ್ಯನಾಥ ಅಭ್ಯುದಯ ಅಂತ ಅತೀ ಶ್ರೇಷ್ಠವಾಗಿರತಕ್ಕಂತಹ ಕಾವ್ಯ, ಜೊತೆಗೆ ಸತ್ಯನಾಥ ಮಹಾತ್ಮ್ಯ ರತ್ನಾಕರ ಅಂತ ಮತ್ತೊಂದು ಕಾವ್ಯ. ಉತ್ತರಾದಿಮಠ ವಿಶ್ವಮಧ್ವ ಮಹಾಪರಿಷತ್ತಿನಲ್ಲಿ ಆ ಪುಸ್ತಕಗಳು ದೊರಕ್ತವೆ. ನಮ್ಮ ಮಿತ್ರರಾದ ವಿದ್ವಾಂಸರಥಗಳ ಸಂಪಾದನೆಯನ್ನು ಮಾಡಿದ್ದಾರೆ. ಹೈದರಾಬಾದು ಕಾಚಿಗೂಡ ಉತ್ತರಾದಿಮಠದಲ್ಲಿಯೂ ಸಹ ಗ್ರಂಥಗಳು ದೊರಕ್ತವೆ. ಆ ಗ್ರಂಥಗಳನ್ನು ಅವಶ್ಯವಾಗಿ ಸ್ವೀಕಾರ ಮಾಡಿ ಅವರ ಆರಾಧನೆಯ ದಿವಸ ಆ ಗ್ರಂಥಗಳನ್ನು ಪೂಜೆ ಮಾಡಿದರೂ ಸಾಕು. ಈಗಂತಲೂ ಸತ್ಯನಾಥ ಅಭ್ಯುದಯವನ್ನು ನಾವು ವಿಸ್ತಾರವಾಗಿ ಕೇಳ್ತಾ ಇದ್ದೇವೆ. ಅವತ್ತಿನ ದಿವಸದಲ್ಲಿ ಈ ಗ್ರಂಥದ ಪೂಜೆಯನ್ನು ಮಾಡಿ ಆ ಗ್ರಂಥಕ್ಕೆ ಭಗವಂತನ ನಿರ್ಮಾಲ್ಯವನ್ನು ಏರಿಸಿ ಆ ಗ್ರಂಥಕ್ಕೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕೋದರಿಂದ ಅತ್ಯುನ್ನತವಾದ ಪುಣ್ಯ ನಮ್ಮ ವಶವಾಗ್ತದೆ ಅಂತನ್ನೋದರಲ್ಲಿ ಸರ್ವಥಾ ಸರ್ವಥಾ ಸಂದೇಹವಿಲ್ಲ. ಅದೇ ರೀತಿಯಾಗಿ ನಮ್ಮಲ್ಲಿ ಅನೇಕ ಗುರುಗಳಿದ್ದಾರೆ. ಸತ್ಯನಿಧಿ ವಿಲಾಸ ಅಂತ ಮತ್ತೊಂದು ಕಾವ್ಯವಿದೆ, ಅವರ ಆರಾಧನೆಯೂ ಕೂಡ ಹತ್ತಿರದಲ್ಲಿಯೇ ಇದೆ. ಈ ಗ್ರಂಥಗಳೆಲ್ಲ ನಮ್ಮ ಮನೆಯಲ್ಲಿ ಇರಬೇಕಾದ ಗ್ರಂಥಗಳಿವೆಲ್ಲ. ಆಯಾ ಆರಾಧನೆಗಳು ಬಂದಾಗ ಆ ಗ್ರಂಥಗಳಿಗೆ ಪೂಜೆ, ಪ್ರದಕ್ಷಿಣೆ, ನಮಸ್ಕಾರ, ಒಂದು ಶ್ಲೋಕವನ್ನಾದರೂ ಓದೋದು, ಇವುಗಳನ್ನು ಮಾಡಿದರೆ ಗುರುಪ್ರಸಾದ ಯಾಕಾಗೋದಿಲ್ಲ ಹೇಳಿ? ಗುರುಗಳ ಅನುಗ್ರಹ ಧಾವಿಸಿಕೊಂಡು ಬರ್ತದೆ ನಮ್ಮ ಮನೆಗೆ. ನಮ್ಮ ಮನೆ ಬಾಗಿಲು ಹಾಕಿ ಕದ ಮುಚ್ಚಿದರೂ ಸಹ ಆ ಕದವನ್ನು ತೆಗೆದು, ಆ ಬಾಗಿಲನ್ನು ತೆಗೆದು ಒಳಗೆ ಬಂದು ನಮಗೆ ಪರಮೈಶ್ವರ್ಯವನ್ನು ನೀಡುತ್ತದೆ. ಅಂಥ ಅದ್ಭುತವಾಗಿರತಕ್ಕಂತಹ ಗ್ರಂಥಗಳು ಅನ್ನೋದಕ್ಕಾಗಿ ಆ ಗ್ರಂಥಗಳ ಪೂಜೆಯನ್ನು, ಗ್ರಂಥದಲ್ಲಿರುವ ಒಂದು ಶ್ಲೋಕವನ್ನಾದರೂ ನಾವು ಪಾರಾಯಣ ಮಾಡೋಣ, ಪಠಣೆ ಮಾಡೋಣ. ಅತ್ಯದ್ಭುತವಾಗಿರತಕ್ಕಂತಹ ಗ್ರಂಥಗಳು. ವ್ಯವಹಾರವನ್ನು ಕಲಿಸ್ತಾರೆ. ಗುರುಗಳನ್ನು ಆಹ್ವಾನ ಮಾಡಲಿಕ್ಕೆ ಹೋದಾಗ,
ಗುರುಗಳನ್ನ ಕರೀಲಿಕ್ಕೆ ಹೋದಾಗ ಯಾವ ರೀತಿಯಾಗಿ ಮಾತನಾಡಬೇಕು? ದಯಯಾ ಭಗವನ್ ಸಮವ್ರಜೇತ ನಗರೀಂ ನಾಥ ಭವಾನ್ ಭವಾಯನಃ ಅಚಿರಾನ್ ನಿಜ ದರ್ಶನಾದಿನ ಭವದಂಗ್ರೆಂಬುಜ ದಾಸ್ಯರಾಗಿಣ. ಎಷ್ಟು ಸುಂದರವಾಗಿದೆ ನೋಡಿ, ಭವದಂಗ್ರೆಂಬುಜ ದಾಸ್ಯರಾಗಿಣ. ನಮಗೆ ಒಂದು ರಾಗ ಇದೆ ಅಂತ ಹೇಳ್ತಾರೆ, ಇದು ದೋಷ ಅಲ್ಲ, ಇದು ಮಹಾಗುಣ. ಇದು ಭಗವಂತನ ಪಾದದ ದಾಸ್ಯದ ರಾಗ ಏನಿದೆಯಲ್ಲ, ಇದೊಂದು ದೊಡ್ಡದಾದ ಗುಣ. ಅದೇ ರೀತಿಯಾಗಿ ಭಾಗವತರ ಪಾದ ಕಮಲಗಳ ದಾಸ್ಯ ರಾಗ ಏನಿದೆಯಲ್ಲ, ಅದು ಕೂಡ ಒಂದು ದೊಡ್ಡದಾದ ಗುಣ. ಬಂದ ಬ್ರಾಹ್ಮಣ ಹೇಳ್ತಾನೆ, ಬ್ರಾಹ್ಮಣ ತಾನೇ ಬಂದವರು ಅನ್ನೋದಕ್ಕಾಗಿ ಹೇಗೆ ಗುರುಗಳಿಗೆ ಆಹ್ವಾನವನ್ನು ಕೊಡಬೇಕು ಅಂತ ಪರಮಚ್ಛ ತುಂಬ ಚೆನ್ನಾಗಿ ಅವರಿಗೆ ಗೊತ್ತು. ಅನ್ನೋದಕ್ಕಾಗಿ ಭವದಂಗ್ರಂಬುಜ ದಾಸ್ಯ ರಾಗಿಣ, ನಿಮ್ಮ ಪಾದ ಕಮಲಗಳಲ್ಲಿ ದಾಸ್ಯವನ್ನಿಷ್ಟೇ ಬಯಸುವವರು ನಾವು, ಅದರ ರಾಗ ನಮಗೆ ಇದೆ. ಹೀಗಾಗಿ ನಮ್ಮ ರಾಗವನ್ನು ಪೂರ್ಣ ಮಾಡೋದಕ್ಕಾಗಿ, ನಮ್ಮ ಅನುರಾಗವನ್ನು ಪೂರ್ಣ ಮಾಡೋದಕ್ಕಾಗಿ ನೀವು ನಮ್ಮ ನಗರಕ್ಕೆ ಬರಬೇಕು, ನಮ್ಮ ನಗರವನ್ನು ಪವಿತ್ರಗೊಳಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಮೊಟ್ಟ ಮೊದಲಿಗೆ ಭವದಂಗ್ರೆಂಬುಜ ದಾಸ್ಯ ರಾಗಿಣಾಂ, ಬೇರೆ ಏನೂ ನಮಗೆ ಬೇಕಾಗಿಲ್ಲ. ದಯಯಾ ಭಗವಾನ್ ಸಮಾವ್ರಜೇತ್, ನಿಮಗೆ ನಾವೇನು ಕೊಟ್ಟೆವು, ನಿಮ್ಮ ಪಾದಕ್ಕೆ ನೀಡಿದ ಈ ಸಂಪತ್ತು ಎಷ್ಟರದ್ದು, ಸಮಸ್ತ ಭೂಮಂಡಲವನ್ನು ನಿಮಗೆ ಸಮರ್ಪಣೆ ಮಾಡಿದರೂ ಕೂಡ ನಿಮ್ಮ ಉಪಕಾರವನ್ನು ತೀರಿಸಿಕೊಳ್ಳಲು ಸರ್ವಥಾ ಸರ್ವಥಾ ಸಾಧ್ಯವಿಲ್ಲ ಅನ್ನೋದಕ್ಕಾಗಿ ನಾವೇನೋ ಕೊಡ್ತೇವೆ, ಇಷ್ಟು ಕೊಡ್ತೇವೆ, ನಮ್ಮ ಮನೆಗೆ ನೀವು ಬನ್ನಿ ಕರೆಯೋದಲ್ಲ, 1,00,000 ಕೊಡ್ತೇವೆ, 2,00,000 ಕೊಡ್ತೇವೆ, ನಮ್ಮ ಮನೆಗೆ ಬನ್ನಿ ಅಂತ ಗುರುಗಳನ್ನು ಕರೆಯೋದಲ್ಲ. ಹಾಗಾದರೆ ಬಂದಿದ್ದಾರೆ ಎಂದ ಮಾತ್ರಕ್ಕೆ ಏನೂ ಕೊಡದೆ ಇರಬೇಕು ಅಂತಲೂ ಅಲ್ಲ, ಬಂದಾಗ ನಮ್ಮ ಶಕ್ತಿಯನುಸಾರ ದ್ರವ್ಯದಿಂದ ಅವರ ಪೂಜೆಯನ್ನು ಮಾಡಿದಾಗ. ನಾನು ಮತ್ತೆ ಮತ್ತೆ ಅದೇ ಮಾತನ್ನು ಹೇಳ್ತೇನೆ, ನಾವು ಅವರಿಗೆ ಕೊಟ್ಟರೆ ಅದನ್ನು ನಾವು ದೇವರಿಗೆ ಸಮರ್ಪಣೆ ಮಾಡಿದಂತೆ, ಆದರೆ ಗುರುಗಳ ಮೂಲಕ ತಾನೇ ಸಮರ್ಪಣೆ ಮಾಡಬೇಕಾದದ್ದು ಅನ್ನೋದಕ್ಕಾಗಿ ಗುರುಗಳು ಅದು ತಮಗೆ ಬಳಸಿಕೊಳ್ಳೋದೇ ಇಲ್ಲ, ಅದನ್ನು ದೇವರಿಗೆ ಭಗವದ್ಭಕ್ತರಿಗೆ ಅದನ್ನು ಬಳಸ್ತಾರೆ ಅನ್ನೋದಕ್ಕಾಗಿ ಬಂದ ಆ ಯತಿಗಳಿಗೆ ಶಕ್ತಿಯ ವಂಚನೆ ಇಲ್ಲದೆ ನಾವು ಪ್ರಭೂತವಾದ ದ್ರವ್ಯವನ್ನು ಅವರಿಗೆ ಸಮರ್ಪಣೆ ಮಾಡಬೇಕು. ಅಹಂಕಾರ ಇರಬಾರದು, ನಾನು ಇಷ್ಟು ಕೊಡ್ತೇನೆ, ನಾನು ಇಷ್ಟು ಕೊಟ್ಟಿದ್ದೇನೆ, ಈ ಯಾವ ಮನಸ್ಸಿನಲ್ಲಿ ಈ ಯಾವ ಭಾವನೆಯೂ ಇರಬಾರದು. ಆದರೆ ಬಂದ ಗುರುಗಳನ್ನು ಮಾತ್ರ ಸಮೃದ್ಧವಾಗಿ ನಾವು ಪೂಜೆ ಮಾಡಬೇಕು. ಅನಂತ ಸಾಬಾಜಿಯವರ ಈ ಇತಿಹಾಸದಿಂದ, ಈ ಕಥೆಯಿಂದ ನಾವು ಅದನ್ನು ತಿಳಿದುಕೊಳ್ತೇವೆ. ಮುಂದೆ ಮುಂದೆ ತುಂಬ ಸುಂದರವಾದ ಮಾತುಗಳಿವೆ. ನೀವು ಬರಬೇಕು, ಯಾಕೆ, ನಮ್ಮ ರಾಜ ದೊಡ್ಡ ರಾಜ ಬೇಕಾದಷ್ಟು ಹಣವನ್ನು ನಿಮಗೆ ಕೊಡ್ತಾನೆ, ಬನ್ನಿ. ಅಲ್ಲ, ಕರೆಯುವ ಪದ್ಧತಿ ಅಲ್ಲ, ಬಂದ ಮೇಲೆ ಸಮಸ್ತ ಸಾಮ್ರಾಜ್ಯವನ್ನು ಅವರ ಪಾದಕ್ಕೆ ಸಮರ್ಪಿಸೋಣ. ಆದರೆ ಗುರುಗಳನ್ನು ಕರೆಯುವ ಪದ್ಧತಿ ಅದಲ್ಲ. ದಯಯಾ, ಏನಿದೆ, ನಾವು ಕೊಟ್ಟ ಸಮಸ್ತ ಸಾಮ್ರಾಜ್ಯವೂ ಸಹ ನಿಮ್ಮ ಪಾದ ಕಮಲದಲ್ಲಿ ಪಾದಧೂಳಿಯದು. ನಾವೇನು ಕೊಟ್ಟೆವು ನಿಮಗೆ, ನಾವೇನು ಕೊಟ್ಟೆವು ಆಗೋದಿಲ್ಲ ಅನ್ನೋದಕ್ಕಾಗಿ ದಯಾ, ಕೇವಲ ದಯೆಯಿಂದ ನೀವು ನಮ್ಮ ನಗರಕ್ಕೆ ವಿಜಯಗೈಯಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ದಯಯಾ ಭಗವಾನ್ ಸಮಾವ್ರಜೇತ ನಗರೀಂ ನಾಥ ಭವಾನ್ ಭವಾಯನಃ. ಮತ್ತೊಂದು ಅಪೇಕ್ಷೆ ಇದೆ, ನೀವು ಬಂದರೆ ನಮಗೆ ಮಂಗಲವಾಗ್ತದೆ, ನೀವು ಬಂದರೆ ನಾವು ಪವಿತ್ರರಾಗ್ತೇವೆ, ನೀವು ಬಂದರೆ ನಮ್ಮ ಊರು ಕ್ಷೇತ್ರವಾಗ್ತದೆ. ನೀವು ಯಾವ ನಗರದಲ್ಲಿ ಕಾಲಿಟ್ಟಿದ್ದೀರಿ, ಆ ನಗರದಲ್ಲಿ ನಾವು ಮಾಡುವ ಧರ್ಮಗಳೆಲ್ಲ ಪ್ರಭೂತವಾದ ಪುಣ್ಯವನ್ನು ನಮಗೆ ಸಂಪಾದನೆ ಮಾಡಿಕೊಡ್ತದೆ ಅನ್ನೋದಕ್ಕಾಗಿ ನಮ್ಮ ಮಂಗಲಕ್ಕಾಗಿ ನೀವು ಬರ್ರಿ, ನಮಗೆ ಶುಭವಾಗಬೇಕು ಅಂತ ಆ ಭಾವನೆಯಿಂದ ನೀವು ಬರ್ರಿ. ನೀವು ಬರೋದರಿಂದ ನಿಮಗೆ ಲಾಭ ಅಲ್ಲ, ನೀವು ಬರೋದರಿಂದ ಕಣ ಕಣ ಲಾಭ ನಮಗೆ ಇದೆ, ಕ್ಷಣ ಕ್ಷಣ ಲಾಭ ನಮಗೆ ಇದೆ ಅಂತ ಹೇಳಿ ಎಷ್ಟು ಅದ್ಭುತವಾದ ಆಹ್ವಾನ ನೋಡಿ. ಈ ಶ್ಲೋಕವನ್ನು ಗುರುಗಳ ಮುಂದೆ ಹೋಗಿ ಪಠನೆ ಮಾಡಿದರೂ ಸಾಕು, ದಯಯಾ ಭಗವಾನ್ ಸಮವ್ರಜೇತ ನಗರೀಂ ನಾಥ ಭವಾನ್ ಭವಾಯನಃ ಅಚಿರಾನ್ ನಿಜ ದರ್ಶನಾದಿನ ಭವದಂಗ್ರಂಭುಜ ದಾಸ್ಯರಾಗಿಣ ಅನ್ನೋದಕ್ಕಾಗಿಯೋ ಏನೋ ಕವಿಗಳು ಅಲ್ಲಿ ಆ ನಗರದ ಉಲ್ಲೇಖವನ್ನು ಮಾಡಿಲ್ಲ. ಯಾಕೆ ಅಂದರೆ ಎಲ್ಲರೂ ಈ ಶ್ಲೋಕದಿಂದ ಗುರುಗಳಿಗೆ ಪ್ರಾರ್ಥನೆ ಸಲ್ಲಿಸಬಹುದು ಅಂತನ್ನೋ ಉದ್ದೇಶ ಛಲಾರಿ ಆಚಾರ್ಯರಿಗೆ ಇರಬಹುದು ಅನ್ನೋದಕ್ಕಾಗಿ ಈ ಶ್ಲೋಕವನ್ನು ನಾವು ಕಂಠಪಾಠ ಮಾಡಿಕೊಳ್ಳೋಣ, ಇದರ ಅರ್ಥವನ್ನೂ ತಿಳಿದಿರೋಣ. ಗುರುಗಳ ಹತ್ತಿರ ಹೋದಾಗ ನಮ್ಮ ಶಕ್ತಿಗೆ ಅನುಗುಣವಾಗಿ ಕಾಣಿಕೆಯನ್ನು ಒಯ್ದು ಸಮರ್ಪಣೆ ಮಾಡಿ ಈ ಶ್ಲೋಕವನ್ನು ಅಂದು ಗುರುಗಳಿಗೆ ನಾವು ಆಮಂತ್ರಣವನ್ನು ಕೊಡೋಣ, ಗುರುಗಳಿಗೆ ಪ್ರಾರ್ಥನೆ ಮಾಡೋಣ. ಅಂಥ ಅದ್ಭುತವಾದ ಪ್ರಾರ್ಥನೆ, ಭವಾನ್ ಭವಾಯನಃ, ನೀವು ಬರೋದರಿಂದ ಯಾರಿಗೆ ಒಳಿತು, ನಮಗೆ ಒಳಿತು, ನಮಗೆ ಮಂಗಲ, ನಮಗೆ ಶುಭ ಅನ್ನೋದಕ್ಕಾಗಿ ನೀವು ಬರಬೇಕು ಅಂತ ಅಂತಾರೆ. ಅಚಿರ, ಅದಕ್ಕಾಗಿ ತಡ ಮಾಡೋದು ಬೇಡ, ಬೇಗನೆ ನಮ್ಮ ನಗರಕ್ಕೆ
ಬರಬೇಕು. ಅಚಿರಾತ ನಿಜ ದರ್ಶನ ದಿನ, ನಿಮ್ಮ ದರ್ಶನ, ನಿಮ್ಮ ಸ್ಪರ್ಶನ, ನಿಮ್ಮ ಜೊತೆಗೆ ಮಾತನಾಡೋದು, ನೀವು ಆಡಿದ ಉಪದೇಶಗಳನ್ನು ಕೇಳೋದು, ಒಂದೇ ಎರಡೆ ನೂರಾರು ಸಾಧನೆಗಳು ನಮ್ಮಿಂದ ಘಟಿಸ್ತದೆ. ಅದರಲ್ಲೂ ವಿಶೇಷವಾಗಿ ನಿಮ್ಮ ಪಾದ ಕಮಲಗಳ ಸೇವೆಯನ್ನು ಮಾಡಬೇಕು ಅಂತ ಅಪೇಕ್ಷೆ ನಮ್ಮವರಿಗೆಲ್ಲ ಅನ್ನೋದಕ್ಕಾಗಿ ತಾವು ನಮ್ಮ ನಗರಕ್ಕೆ ಬರಬೇಕು. ಚರಣಂ ಭುವನೇ ಭವದೃಶಾಮಿವ ಹಂಸಸ್ಯ ಪರೋಪಕಾರಕಂ ನಹಿ ಕೃತ್ಯಮಿತೋ ಪರಂ ತತಃ ಪ್ರಯತೀಕರ್ತುಮಿಹ ವ್ರಜೇದ್ ಭವನ್. ಮತ್ತದೇ ಮಾತನ್ನು ಹೇಳ್ತಾರೆ. ಮತ್ತೆ ಇದು ಇನ್ನೊಂದು ಶ್ಲೋಕ, ಇದನ್ನೂ ಕಂಠಪಾಠ ಮಾಡಿಕೊಳ್ಳಬೇಕಾದ ಶ್ಲೋಕ. ಚರಣಂ ಭುವನೇ ಭವಾದೃಶಾಮಿವ ಹಂಸಸ್ಯ ಪರೋಪಕಾರಕಂ. ಸೂರ್ಯನನ್ನ ಹಂಸ ಹಂಸ ಅಂತ ಹೇಳಿ ಬಹಳ ಸಲ ಕವಿಗಳು ಇಲ್ಲಿ ವ್ಯವಹಾರ ಮಾಡ್ತಾರೆ. ಹಂಸ ಪರಿಶುಭ್ರ, ಇಲ್ಲಿಯೂ ಹಂಸವೇ, ಇವರು ಹಂಸರೇ, ಸೂರ್ಯನೂ ಹಂಸನೇ, ಸೂರ್ಯನಿಗೂ ಹಂಸ ಅಂತ ಹೆಸರಿದೆ. ಆ ಹಂಸನ ಸಂಚಾರ ಯಾತಕ್ಕಾಗಿ, ಸೂರ್ಯನ ಸಂಚಾರ ಯಾತಕ್ಕಾಗಿ, ಪರೋಪಕಾರಕ್ಕಾಗಿ ತಾನೇ. ಸೂರ್ಯ ತನ್ನ ಸಂಚಾರದಿಂದ ತನಗೇನು ಲಾಭ ಇದೆ, ಸೂರ್ಯನಿಗೆ ಏನಾದರೂ ಲಾಭವಿದೆಯಾ? ಇಲ್ಲ. ಪರೋಪಕಾರಕ್ಕಾಗಿ ಮಾತ್ರ ಸೂರ್ಯ ಸಂಚಾರ ಮಾಡ್ತಾನಲ್ಲ, ಹಾಗೆ ಆ ಹಂಸನ ಸಂಚಾರದಂತೆ ಪರಮಹಂಸರಾದ ನಿಮ್ಮ ಸಂಚಾರ ಅದು ಪರೋಪಕಾರಕ್ಕಾಗಿ ಹೊರತು ನಿಮಗಾಗಿ ಅಲ್ಲ. ನಹಿಕೃತ್ಯ ಮಿತೋಪರಂ ತತಃ ಪ್ರಯತೀಕರ್ತುಮಿಹ ವ್ರಜೇದ್ ಭವಾನ್. ನಮ್ಮನ್ನು ಪವಿತ್ರ ಮಾಡೋದಕ್ಕಾಗಿ, ಪ್ರಯತೀಕರಣ ಅಂದರೆ ಪವಿತ್ರರನ್ನಾಗಿ ಮಾಡೋದು ಅಂತ ಅರ್ಥ. ನಮ್ಮನ್ನು ಪವಿತ್ರರನ್ನಾಗಿ ಮಾಡೋದಕ್ಕಾಗಿ ನೀವು ಬನ್ನಿ. ಪ್ರಚುರಂ ಸುಕೃತಂ ಪುರಾತನಂ ಪರಿಪಕ್ವಂ ಯದಿ ನೋಸ್ತಿ ತದ್ಭವಾನ್ ಸ್ವಗೃಹಾನ್ ಧ್ರವಮಾಗಮಿಷ್ಯತಿ ಪ್ರಣತಃ ಅತೀವ ದಯಾಲುರಸ್ಪೃಹ. ಮತ್ತೊಂದು ವಿಚಿತ್ರವಾದ ಮಾತನ್ನು ಹೇಳ್ತಾರೆ ಗುರುಗಳಿಗೆ. ನಾವು ಶಾಸನೆ ಮಾಡೋದಲ್ಲ, ನೀವು ಇಂಥ ದಿವಸ ಇಂಥ ಸಮಯಕ್ಕೆ ನಮ್ಮ ನಗರಕ್ಕೆ ಬರಬೇಕು. ನಾವು ಎಷ್ಟು ಉದ್ಧತರಾಗಿದ್ದೇವೆ, ಉನ್ಮತ್ತರಾಗಿದ್ದೇವೆ ಅನ್ನೋದು ಈ ಮಾತುಗಳನ್ನು ಗಮನಿಸಿದಾಗ ನಮಗೆ ತಿಳಿದು ಬರ್ತದೆ. ಮೊನ್ನೆ ಒಬ್ಬ ಭಗವದ್ಭಕ್ತರು ನನಗೆ ದೂರವಾಣಿಯಲ್ಲಿ ಸಂಪರ್ಕ ಮಾಡಿ ಹೇಳ್ತಾ ಇದ್ರು, ಸತ್ಯನಾಥ ಮಹಾತ್ಮೆ ಸತ್ಯನಾಥ ಅಭ್ಯುದಯದಲ್ಲಿ ಗುರುಗಳ ಸೇವೆಯನ್ನು ಸತ್ಯನಾಥರು ಎಷ್ಟು ಪರಿಯಾಗಿ ಮಾಡಿದ್ದಾರೆ, ಆದರೆ ನಾವು ಎಷ್ಟು ಉನ್ಮತ್ತರಂತೆ ನಮಗೆ ಅನಿಸ್ತಾ ಇದೆಯಲ್ವಾ ಅಂತ ಅಂದರು. ನಿಜ, ವಾಸ್ತವ ಮಾತು. ಈ ಗ್ರಂಥಗಳನ್ನು ಓದ್ತಾ ಇದ್ದರೆ ಎಷ್ಟು ಉನ್ಮತ್ತತೆಯಿಂದ ನಾವು ಗುರುಗಳ ಜೊತೆಗೆ ವರ್ತನೆ ಮಾಡ್ತೇವೆ ಅಂತ ಅನ್ನೋದು ನಮಗೆ ಗೊತ್ತಾಗ್ತದೆ. ಗುರುಗಳ ಎದುರಿಗೆ ವಿನಯದಿಂದ ಇರೋದು ಮಾತ್ರ ಅಲ್ಲ, ಗುರುಗಳು ದೂರವಿದ್ದಾಗಲೂ ಸಹ ಅಷ್ಟೇ ವಿನಯ ವಿಧೇಯತೆಗಳಿಂದ ನಾವು ಗುರುಗಳ ಬಗ್ಗೆ ನಡೆದುಕೊಳ್ಳಬೇಕು. ಆದರೆ ಎದುರಿಗೆ ಒಂದು ತರಹ, ಮರೆಯಾದಾಗ ಮತ್ತೊಂದು ತರಹ ನಡೆದುಕೊಳ್ಳುವ ಸ್ವಭಾವ ನಮ್ಮದು. ಅದನ್ನು ಬದಲು ಮಾಡಿಕೊಳ್ಳಬೇಕು. ನಾವೇನು ಕೆಟ್ಟವರಲ್ಲ, ನಾವು ಒಳ್ಳೆಯವರೇ. ಆದರೆ ನಮ್ಮಲ್ಲಿ ಇನ್ನೂ ಒಳಿತನ್ನು ಬೆಳೆಸಿಕೊಳ್ಳಬೇಕಾಗಿದೆ. ಅಲ್ಪ ಸ್ವಲ್ಪ ದೋಷಗಳು ನಮ್ಮಲ್ಲಿ, ಅಲ್ಪ ಸ್ವಲ್ಪ ಯಾಕೆ ಸಂಕೋಚ ಯಾಕೆ ಹೇಳೋದಕ್ಕಾಗಿ, ಪ್ರಭೂತವಾದ ದೋಷಗಳು ನಮ್ಮಲ್ಲಿ ಇವೆ. ಒಳ್ಳೆತನ ಇದೆ, ಆದರೆ ಕೆಟ್ಟತನ ಬಹಳ ಇದೆ, ಅದನ್ನು ಹೊಡೆದೋಡಿಸಬೇಕಾಗಿದೆ. ಹಾಗೆ ಮರೆಯಾದಾಗ ಅವಿಧೇಯರಾಗಿ ಇರ್ತೇವೆ, ಜೊತೆಗೆ ಇದ್ದಾಗ ವಿಧೇಯರಾಗಿ ಇರ್ತೇವೆ. ಇದರಿಂದ ಏನು ಬಂತು? ಇದರಿಂದ ಪುಣ್ಯ ಸಂಪಾದನೆ ಆಗ್ತದೆ? ಇಲ್ಲ. ಎಷ್ಟೇ ಮರೆಯಲ್ಲಿದ್ದಾಗಲೂ ಸಹ ಗುರುಗಳಿಗೆ ಅಷ್ಟೇ ವಿನೀತರಾಗಿ ನಾವಿರಬೇಕು, ಅದನ್ನು ನಾವು ಕಲಿಯಬೇಕು. ಆ ಕಲಿಕೆ ಸತ್ಯನಾಥಾಭ್ಯುದಯ ನಮಗೆ ಮಾಡಿಕೊಡ್ತದೆ, ಅದನ್ನು ಸತ್ಯನಾಥಾಭ್ಯುದಯ ಅದನ್ನು ಕಲಿಸಿಕೊಡ್ತದೆ. ಗುರುಗಳಿಗೆ ಬರಬೇಕು, ಬೇಗನೆ ಬರಬೇಕು ಅಂತ ಕೇಳಿದರು. ತಪ್ಪಾಯ್ತೇನೋ ಹಾಗೆ ಹೇಳಿದ್ದು ನಾನು, ಬ್ರಾಹ್ಮಣ ಅಲ್ವಾ? ಜನ ಹೇಳ್ತಾರೆ ವಿಪ್ರಾಹ್ ಪಶ್ಚಿಮ ಬುದ್ಧಯ ಅಂತ. ಬ್ರಾಹ್ಮಣರು ಮೊದಲಿಗೆ ಮಾಡೋದು ಮಾಡಿಬಿಡ್ತಾರೆ, ಆಮೇಲೆ ಹೀಗೆ ಮಾಡಬಾರದಾಗಿತ್ತು ಅಂತ ಪಶ್ಚಾತ್ತಾಪ ಪಡ್ತಾರೆ ಅಂತ ಅನೇಕ ಜನ ಅಂತಾರೆ. ಅಲ್ಲ, ಬ್ರಾಹ್ಮಣರು ಎಂಥವರು ಅಂತ ಅನ್ನೋದನ್ನು ಕಾವ್ಯದಲ್ಲಿ ಅದರ ಬಗ್ಗೆ ತಿಳಿಸಿಕೊಡ್ತಾರೆ. ಬ್ರಾಹ್ಮಣರು ಪಶ್ಚಿಮ ಬುದ್ಧಯ ಅಲ್ಲ, ಬ್ರಾಹ್ಮಣರು ಅಪಶ್ಚಿಮ ಬುದ್ಧಯ. ಅವರ ಬುದ್ಧಿ ಬಹಳ ಉತ್ಕೃಷ್ಟ. ಹೌದು ಗುರುಗಳಿಗೆ. ಮತ್ತೆ ಅಚಿರಾತ್ ಬೇಗ ಬರಬೇಕು ಅಂತ ನಾನು ಕೇಳಿಕೊಂಡಲ್ಲ, ತಪ್ಪಾಯ್ತೇನೋ ನನ್ನ ಕಡೆಯಿಂದ ಅನ್ನೋದಕ್ಕಾಗಿ ಮತ್ತೆ ಪ್ರಾರ್ಥನೆ ಮಾಡ್ತಾರೆ. ಪ್ರಚುರಂ ಸುಕೃತಂ ಪುರಾತನಂ ಪರಿಪಕ್ವಂ ಯದಿ ನೋಸ್ತಿ ತದ್ಭವಾನ್ ಸ್ವಗೃಹಾನ್ ಧ್ರವಂ ಆಗಮಿಷ್ಯತಿ ಪ್ರಣತಾತೀವ ದಯಾಲುಹು ಅಸ್ಪೃಹ. ನಿಮಗೇನಿದೆ, ನಿಮಗೇನು ಬೇಕಾಗಿದೆ? ಪ್ರಣತ ಅತೀವ ದಯಾಲುಹು. ಯಾರು ಪ್ರಣತರಾಗಿದ್ದಾರೆ ಅವರಲ್ಲಿ ಅತಿಯಾದ ದಯೆ ನಿಮಗೆ ಇದೆ. ನಿಮಗೆ ಏನಾದರೂ ಸ್ಪೃಹ ಇದೆಯಾ, ಅಪೇಕ್ಷೆ ಇದೆಯಾ? ಯಾವ ಅಪೇಕ್ಷೆಯೂ ನಿಮಗೆ ಇಲ್ಲ, ಅಸ್ಪೃಹ. ನಿಮಗೆ ಸ್ಪೃಹ ಇದೆ ಅಂತಾದರೆ ಅದನ್ನು, ಆ ಅಪೇಕ್ಷೆಯನ್ನು ಪೂರ್ಣ ಮಾಡಿಕೊಳ್ಳೋದಕ್ಕಾಗಿ ಒಂದು ಪರ್ಯಾಯವನ್ನು, ಮೊದಲಿಗೆ ಇವರ ಮನೆ ನಂತರ ಇವರ ಮನೆ ಅಂತ ನೀವು ಮಾಡಿಕೊಳ್ಳಬಹುದಾಗಿತ್ತು. ಆದರೆ ಸ್ಪೃಹೆ ಇಲ್ಲ. ಪ್ರಣತ ಅತೀವ ದಯಾಲುಹು, ಪ್ರಣತರಲ್ಲಿ ಅತ್ಯಂತ ದಯೆ ನಿಮಗೆ ಇದೆ ಅನ್ನೋದಕ್ಕಾಗಿ. ಮತ್ತೆ ನೀವು ಯಾವಾಗ ಬರ್ತೀರಿ ಅಂದರೆ, ತಾವೇ ಹೇಳ್ತಾರೆ ಬ್ರಾಹ್ಮಣರು, ಯಾವಾಗ ಗುರುಗಳು ನಮ್ಮ ಮನೆಗೆ ಬರ್ತಾರೆ.
ನಾನು ಹೇಳಿದ ದಿವಸ ನನ್ನ ಮನೆಗೆ ಗುರುಗಳು ಬರಲಿಲ್ಲ ಅಂತಾದರೆ ಗುರುಗಳ ಮೇಲೆ ಕೋಪ, ಗುರುಗಳ ಬಗ್ಗೆ ವಿರಸ ಇತ್ಯಾದಿಗಳೆಲ್ಲ ನಮ್ಮ ಮನಸ್ಸಿನಲ್ಲಿ ಮೂಡಿಬಿಡ್ತವೆ. ಆ ರೀತಿಯಾಗಿ ನಮ್ಮ ಮನಸ್ಸಾಗಬಾರದು. ಬಹಳ ದೊಡ್ಡದಾದ ಸಂಪಾದನೆ ಮಾಡಬೇಕಾದ ಗುಣ, ತೊಲಗಿಸಿಕೊಳ್ಳಬೇಕಾದ ದೋಷ. ಗುರುಗಳು ಬರಲಿಲ್ಲ ಅಂದರೆ ಪರಮ ಸಂತೋಷ ಪಡಬೇಕಂತೆ. ನಮ್ಮ ಮನೆಗೆ ಬರಲಿ ಇದೇನಿದು, ಗುರುಗಳು ಬರಲಿಲ್ಲ ಅಂದರೆ ಪರಮ ಸಂತೋಷ ಯಾಕೆ ಅಂತಂದರೆ ಹಾಗೆ ಅಲ್ಲ. ಆದರೆ ಗುರುಗಳು ನನ್ನ ಮೇಲೆ ಅದೊಂದು ಅನುಗ್ರಹ ಮಾಡಿದಂತೆ. ನನ್ನ ಕಾಲ ಪುಣ್ಯಕಾಲ ಪಕ್ವವಾದಾಗ, ನನ್ನ ಮನೆಗೆ ಬಂದಾಗ ಪ್ರಭೂತವಾದ ಪುಣ್ಯ. ನಾನು ಕರೆದಾಗ ಬರೋದಲ್ಲ, ಅವರಾಗಿಯೇ ಬರೋದು ಮತ್ತಿಷ್ಟು ಹೆಚ್ಚಿನ ಪುಣ್ಯ. ಇರಲಿ, ಆದರೆ ಇಲ್ಲಿ ಕವಿಗಳು ಹೇಳ್ತಾರೆ ಅದರ ಬಗ್ಗೆ ಬಹಳ ಸೂಕ್ಷ್ಮವಾಗಿ ನಾವೇ ವಿಚಾರ ಮಾಡಿ ತಿಳಿದುಕೊಳ್ಳಬೇಕಾಗಿರತಕ್ಕಂತಹ ವಿಚಾರಗಳವೆಲ್ಲ ಇಲ್ಲಿ ಬ್ರಾಹ್ಮಣ ಹೇಳ್ತಾನೆ. ಬಂದ ಬ್ರಾಹ್ಮಣ ಹೇಳ್ತಾನೆ, ಪ್ರಚುರಂ ಸಕೃತಂ ಪುರಾತನಂ. ಇವತ್ತಿನ ಪುಣ್ಯ ಇದ್ರೆ ನೀವು ನಮ್ಮ ಮನೆಗೆ ಬರೋದಲ್ಲ. ಪುರಾತನಂ ಪುಣ್ಯಂ, ಪುರಾತನ ಪುಣ್ಯ ಇದ್ರೆ ಅದು ಪುರಾತನ ಪುಣ್ಯ, ಅಲ್ಪ ಸ್ವಲ್ಪ ಇದ್ರೆ ಅಲ್ಲ, ಅದು ಪ್ರಚುರವಾಗಿದ್ರೆ. ಪ್ರಚುರಂ ಸುಕೃತಂ ಪುರಾತನಂ ಪರಿಪಕ್ವಂ ಯದಿ, ಅಂಥ ಪುಣ್ಯ ಪರಿಪಕ್ವವಾಗಿದ್ದರೆ ನೀವು ಶೀಘ್ರವಾಗಿ ನಮ್ಮ ಮನೆಗೆ ಬರ್ತೀರಿ. ಯಾರ ಪುಣ್ಯ ಪರಿಪಕ್ವವಾಗಿದೆ ಅವರ ಮನೆಗೆ ಹೋಗ್ತೀರಿ, ಅದರಲ್ಲಿ ವಿಷಾದ ಪಡುವ ಅವಶ್ಯಕತೆ ಏನಿದೆ? ಇವತ್ತು ನಮ್ಮ ಮನೆಗೆ ಬರ್ತೇನೆ ಅಂತ ಹೇಳಿದರು. ನಮ್ಮ ಮನೆಗೆ ನಾವು ಅವರನ್ನು ಕರೆದಿದ್ವಿ, ಇಲ್ಲಾಂತ ಅಲ್ಲ. ಆದರೆ ಅವತ್ತಿನ ದಿವಸ ಮತ್ತೊಬ್ಬ ಭಕ್ತರ ಮನೆಗೆ ಹೋದರು. ಯಾಕೆ ಹೋದರು? ಆ ಭಕ್ತನ ಪ್ರಾಚೀನವಾದ ಸುಕೃತ ಪರಿಪಕ್ವವಾಗಿದೆ ಅನ್ನೋದಕ್ಕಾಗಿ ರಾಮಚಂದ್ರದೇವರು ಆ ಮನೆಗೆ ಹೋಗಿದ್ದಾರೆ. ಇಲ್ಲ, ಗುರುಗಳು ಬಂದಿದ್ದಾರೆ ಅಂತ ಹೇಳಿ ನಾನು ಎಷ್ಟೋ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೆ, ಅಡಿಗೆಯವರಿಗೆ ಹೇಳಿದ್ದೆ, ಏನೇನೋ ಮಾಡಿದ್ದೆ, ಏನೂ ತೊಂದರೆ ಇಲ್ಲ, ಅಡಿಗೆಯನ್ನು ಮಾಡಿಸೋಣ. ಮಾಡಿಸಿದ ಅಡಿಗೆಯನ್ನು ಬ್ರಾಹ್ಮಣರಿಗೆ, ಅದನ್ನು ಬ್ರಾಹ್ಮಣ ಭೋಜನವನ್ನು ಮಾಡಿಸೋಣ. ಈ ಪುಣ್ಯದಿಂದಾದರೂ ಗುರುಗಳು ಶೀಘ್ರವಾಗಿ ನನ್ನ ಮನೆಗೆ ಬರಲಿ ಅಂತ ನಾವು ದೇವರಿಗೆ ಪ್ರಾರ್ಥನೆ ಮಾಡೋಣ, ತಪ್ಪೇನಿದೆ? ಅಲ್ಲಿ ವ್ಯರ್ಥವಾಗೋದು ಯಾವುದೂ ವ್ಯರ್ಥವಾಗೋದಿಲ್ಲ. ಗುರುಗಳನ್ನು ನಾವು ಶ್ರದ್ಧೆಯಿಂದ ಕರೆದರೆ ಅವರು ಬಾರದೇ ಇದ್ದರೂ ನಮಗೆ ಲಾಭ, ಬಂದ್ರಂತೂ ಪರಮ ಲಾಭ. ಆ ಚಿಂತೆಯನ್ನು ನಾವು ಮಾಡಬೇಕು. ಬಾರದೇ ಇದ್ದರೆ ಇಲ್ಲ, ಇನ್ನೂ ನಾನು ಪುಣ್ಯವನ್ನು ಪರಿಪಕ್ವ ಮಾಡಿಕೊಳ್ಳಬೇಕು, ಬ್ರಾಹ್ಮಣರ ಆರಾಧನೆಯನ್ನು ಮಾಡೋಣ, ಅದಕ್ಕಾಗಿ ಪ್ರತ್ಯೇಕವಾದ ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳೋಣ. ಆವಾಗ ರಾಮಚಂದ್ರದೇವರು ತಾವಾಗಿಯೇ ನಮ್ಮ ಮನೆಗೆ ಬರ್ತಾರೆ. ಆ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕಂತೆ. ಎಂಥ ಸಮತ್ವವಿರಬೇಕು ಭಕ್ತರಲ್ಲಿ, ಶಿಷ್ಯರಲ್ಲಿ ಅಂತ ಅನ್ನೋದನ್ನು ಛಲಾರಿ ಆಚಾರ್ಯರು ತುಂಬ ಅಪರೂಪವಾದ ಮಾತುಗಳನ್ನು ತಿಳಿಸ್ತಾರೆ ಆ ಬ್ರಾಹ್ಮಣನ ಮೂಲಕ. ಪ್ರಚುರಂ ಸಕೃತಂ ಪುರಾತನಂ ಪರಿಪಕ್ವಂ ಯದಿ ನೋಸ್ತಿ ತದ್ಭವಾನ್ ಸ್ವಗೃಹಾನ್ ಧ್ರವಮಾಗಮಿಷ್ಯತಿ ಪ್ರಣತಾತೀವ ದಯಾಲು ರಸ್ಪೃಹ ನತಿ ಪೂರ್ವಕ ಮಾದರೇಣ ಸಪ್ರಯಯಾಚೇ ಭವತೋ ಗುರುರಿತಿ ಇತಿ ತಂ ಸಮುದೀರ್ಯ ಸದ್ವಿಜೋ ವೀರರಾಮ ಪ್ರವಣಃ ಕೃತಾಂಜಲಿ. ಈ ರೀತಿಯಾಗಿ ನಮಸ್ಕಾರ ಪೂರ್ವಕವಾಗಿ ಅತ್ಯಂತ ಆದರದಿಂದ ಯಾಚನೆಯನ್ನು ಮಾಡಿ ವಿನಯದಿಂದ ಕೃತಾಂಜಲಿಯಾಗಿ ಕುಳಿತುಕೊಳ್ತಾನೆ. ಆವಾಗ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರಿಗೆ ಪರಮ ಸಂತೋಷವಾಗ್ತದೆ. ಅವರ ಭಕ್ತಿ ನಿಜವಾಗಿಯೂ ಪರಿಪಕ್ವವಾಗಿತ್ತು. ಹೀಗಾಗಿ ವಿಜಯಪುರಕ್ಕೆ ಪ್ರಯಾಣವನ್ನು ಬೆಳೆಸಲು ಅವರು ಸಿದ್ಧರಾಗ್ತಾರೆ. ಸಂತೋಷದಿಂದ ಬ್ರಾಹ್ಮಣ ಬರ್ತಾನೆ. ಬ್ರಾಹ್ಮಣನ ಕಡೆಯಿಂದ ಹೇಗೆ ನೋಡಿ ವ್ಯವಸ್ಥೆ, ಆ ಬ್ರಾಹ್ಮಣನ ಕಡೆಯಿಂದ ರಾಯಸವನ್ನು ಕಳಿಸ್ತಾರೆ. ಪ್ರಾಕೃತ ಭಾಷೆಯಲ್ಲಿ ರಾಯಸ ಅಂತ ಅದನ್ನು ಕರೀತಾರೆ. ಆದರೆ ಅದನ್ನು ಇಲ್ಲಿ ಕರೆದದ್ದು ಯತಿರಾಜ ಪತ್ರಿಕಾ, ಯತಿರಾಜ ಪತ್ರಿಕಾ ಅಂತ ಅದರ ಉಲ್ಲೇಖವನ್ನು ಮಾಡ್ತಾರೆ. ಮಹಾಸಮಾರಾಧನೆ ಮತ್ತು ಚಾತುರ್ಮಾಸ್ಯ ಸಂದರ್ಭಗಳಲ್ಲಿ ಮಹಾಸ್ವಾಮಿಗಳಿಂದ ಈ ಯತಿರಾಜ ಪತ್ರಿಕಾ, ಯತಿರಾಜರ ಪತ್ರಿಕಾ, ಯತಿಗಳ ರಾಜಪತ್ರಿಕಾ, ಯತಿರಾಜ ರಾಜಪತ್ರಿಕಾ, ಹೀಗೆ ನಾವು ಅದನ್ನು ಓದಿಕೊಂಡ್ರೆ ಇನ್ನಿಷ್ಟು ಚೆಂದಾಗಿರ್ತದೆ ಅದು. ಯತಿರಾಜ ಪತ್ರಿಕಾ, ರಾಜ ಅನ್ನೋದನ್ನು ಎರಡು ಬಾರಿ ನಾವು ಅಂದುಕೊಳ್ಳಬೇಕು, ಯತಿರಾಜ ರಾಜಪತ್ರಿಕಾ. ಆ ಯತಿಗಳು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಅಲ್ಲಿರುವ ಅನಂತ ಸಾಬಾಜಿ, ಧರ್ಮಾಜಿ ಮುಂತಾದವರಿಗೆ ಒಂದು ರಾಯಸ ಪತ್ರವನ್ನು, ಯತಿರಾಜ ರಾಜಪತ್ರಿಕೆಯನ್ನು ಬರೆದು ಕಳಿಸ್ತಾರೆ. ಬ್ರಾಹ್ಮಣ ಬರ್ತಾ ಇದ್ದಾನೆ ಅಂತ ಅಲ್ಲಿಯ ರಾಜನಿಗೆ, ಅನಂತ ಸಾಬಾಜಿಯವರಿಗೆ ಗೊತ್ತಾಗ್ತದೆ. ಆ ಅನಂತ ಸಾಬಾಜಿ, ಧರ್ಮಾಜಿ ಮುಂತಾದವರಿಗೆಲ್ಲ ಗೊತ್ತಾಗ್ತದೆ ಬ್ರಾಹ್ಮಣ ಬರ್ತಾ ಇದ್ದಾನೆ, ಬ್ರಾಹ್ಮಣ ಯತಿರಾಜ ರಾಜಪತ್ರಿಕೆಯನ್ನು ತರ್ತಾ ಇದ್ದಾನೆ ಅಂತ ಗೊತ್ತಾದಾಗ ಏನು ವ್ಯವಹಾರ ನೋಡಿ, ಎಂಥ ಅದ್ಭುತವಾದ ವ್ಯವಹಾರ ನೋಡಿ. ಪ್ರಹಿತಾಂ ಯತಿರಾಜ ಪತ್ರಿಕಾಂ ತಮಿವಾಯಾತಮ ಪೂಜಯನ್ ಭೃಶಂ ಅಭಿಗಮ್ಯ ಗಜಾದಿ ವೈಭವೈಹಿ ಪ್ರಭವ ಅನಂತ ಮುಖಃ ವಿಭೂತಯ. ಹೇಗೆ ವ್ಯವಹಾರಗಳನ್ನು ನಾವು ಮರೆತು ಬಿಟ್ಟಿದ್ದೇವೆ, ಹೇಗೆ ಬಹಳ ಸುಮಧುರವಾದ ವ್ಯವಹಾರಗಳನ್ನು ನಾವು ಪರಿತ್ಯಾಗ ಮಾಡಿಬಿಟ್ಟಿದ್ದೇವೆ, ಬಹಳ ವಿಚಿತ್ರ ಮೂಲೆ ಗುಂಪಾಗಿಸಿ ಬಿಟ್ಟಿದ್ದೇವೆ. ಮತ್ತೆ ಆ ವ್ಯವಹಾರಗಳಿಗೆ ನಾವು ಸ್ವಾಗತ ಮಾಡಬೇಕಾಗಿದೆ.
ಎಂಥ ವ್ಯವಹಾರ! ಆ ರಾಯಸ ಯತಿರಾಜ ಪತ್ರಿಕೆಯನ್ನು ಬ್ರಾಹ್ಮಣ ತರ್ತಾ ಇದ್ದಾನೆ ಅಂತ ಗೊತ್ತಾಗಿ ಆ ಅನಂತ ಸಾಬಾಜಿ, ಧರ್ಮಾಜಿ ಮುಂತಾದವರೆಲ್ಲರೂ ಕೂಡ, ಮಹಾನುಭಾವರೆಲ್ಲರೂ ಕೂಡ ಆ ಪತ್ರಿಕೆಗೆ ಎದುರಾಗಿ ಹೋಗ್ತಾ ಇದ್ದಾರಂತೆ ಸ್ವಾಗತ ಮಾಡೋದಕ್ಕಾಗಿ. ಬರಲಿ, ಮನೆಗೆ ತೆಗೆದುಕೊಂಡು ಬರಲಿ ಅಂತ ಅಲ್ಲ, ಪತ್ರಿಕೆಗೆ ಇರುವ ಬೆಲೆ ಎಷ್ಟು, ಪತ್ರಕ್ಕೆ ಇರುವ ಬೆಲೆ ಎಷ್ಟು, ರಾಯಸಕ್ಕೆ ಕೊಡಬೇಕಾದ ಬೆಲೆ ಎಷ್ಟು ಅಂತ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ನಮ್ಮ ಮನೆಗೆ ಮಠಾಧಿಕಾರಿಗಳು ಈಗ ತಂದು ಆ ರಾಯಸ ಪತ್ರವನ್ನು ಕೊಡ್ತಾರೆ. ಆ ರಾಯಸ ಪತ್ರವನ್ನು ಮನೆಗೆ ಬಂದು ಕೊಡ್ತಾರೆ. ಅವರು ಬರುವ ಕಾಲ ನಮಗೆ ಗೊತ್ತಿರೋದಿಲ್ಲ. ಆದರೆ ಬಂದಾಗ ಅದನ್ನು ನಮ್ಮ ಕೈಗೆ ಕೊಟ್ಟಾಗ ಕೊನೆಗೆ ಅದನ್ನು ಒಂದು ಮಣೆಯ ಮೇಲೆ ಇಟ್ಟು, ಒಂದು ಆಸನದ ಮೇಲೆ ಇಟ್ಟು, ಅದಕ್ಕೆ ದೀರ್ಘದಂಡ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ಆಮೇಲೆ ಅದನ್ನು ಕೈಗೆತ್ತಿಕೊಂಡು ಓದುವ ಪದ್ಧತಿಯನ್ನಾದರೂ ನಾವು ಬೆಳೆಸಿಕೊಳ್ಳಬೇಕು. ಆದರೆ ಇಲ್ಲಿ ಮಾತ್ರ ಗಜಾದಿ ವೈಭವಗಳಿಂದ ಆ ಯತಿರಾಜ ರಾಜಪತ್ರಿಕೆಗೆ ಸ್ವಾಗತವನ್ನು ಕೋರೋದಕ್ಕಾಗಿ ಮಹಾನುಭಾವರೆಲ್ಲರೂ, ರಾಜಾಧಿರಾಜರೆಲ್ಲರೂ ಕೂಡ ಹೊರಟಿದ್ದಾರೆ ಅಂತ ಹೇಳ್ತಾರೆ. ಮತ್ತೊಂದು ಸಲ ಗಮನಿಸಿ ಶ್ಲೋಕ, ಪ್ರಹಿತಾಂ ಯತಿರಾಜ ಪತ್ರಿಕಾಂ ತಮಿವಾಯ ತಮ ಪೂಜೆಯದ್ ಭೃಶಂ. ಸಾಕ್ಷಾತ್ ಸತ್ಯನಾಥ ತೀರ್ಥರೇ ಬಂದಿದ್ದಾರೆ. ಅಂದರೆ ಯಾವ ವೈಭವದಿಂದ ಎದುರುಗೊಳ್ತಾರೆ ಆ ವೈಭವವನ್ನೇ ಮಾಡಿದರು, ಅಂಥ ಪೂಜೆಯನ್ನೇ ಆ ಪತ್ರಿಕೆಗೆ ಮಾಡಿದರು ಅಂತ ಹೇಳ್ತಾರೆ. ಅಭಿಗಮ್ಯ ಗಜಾದಿ ವೈಭವೈ ಪ್ರಭವ ಅನಂತ ಮುಖಾ ವಿಭೂತಯ ಸ್ವಪುರೀಂ ಸಮಭೂಷಯಂಸ್ತಃ ಪ್ರತಿವೀಥಿ ಪ್ರಭವ ಸ್ವದಾಸಕೈ ಪರಿಮಾರ್ಜನ ಸೇಕತೋರಣಾದಿಭಿ ಅತ್ಯರ್ಥ ಮುದಾಬ್ಧಿ ಮಜ್ಜನಾ. ಪತ್ರವನ್ನು ಓದ್ತಾರೆ. ಶೀಘ್ರವಾಗಿ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಬರ್ತಾ ಇದ್ದಾರೆ ಅಂತನ್ನೋ ವಿಚಾರವನ್ನು ಗಮನಿಸ್ತಾರೆ. ಗಮನಿಸಿ ತಮ್ಮ ಆ ವಿಜಯ ನಗರವನ್ನು ತಳಿರು ತೋರಣಗಳಿಂದ ಅಲಂಕೃತವಾಗುವಂತೆ ಎಲ್ಲ ಜನರಿಗೆ ಆಜ್ಞೆಯನ್ನು ಮಾಡಿದ್ದಾರೆ. ನಗರ ಭವ್ಯವಾಗಿ ಸಿದ್ಧವಾಗಿ ಹೋಗಿಬಿಟ್ಟಿದೆ. ಈಚೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಕೂಡ ವಿಜಯನಗರಕ್ಕೆ ಹೊರಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಕ್ರಮವಾಗಿ ಬರ್ತಾ ಇದ್ದಾರೆ. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು 2 ಯೋಜನ ದೂರದಲ್ಲಿದ್ದಾರೆ ಅಂತ ರಾಜರಿಗೆ ಗೊತ್ತಾಗ್ತದೆ. ಹೇಗೆ ವ್ಯವಹಾರ ನೋಡಿ, ಮತ್ತೆ 2 ಯೋಜನ ದೂರದಲ್ಲಿದ್ದಾರೆ ಅಂತ ಗೊತ್ತಾಗಿ ಅವರಿಗೆ ಸನ್ಮಾನ ಮಾಡೋದಕ್ಕಾಗಿ ಮಹಾನುಭಾವರೆಲ್ಲ ಹೊರಡ್ತಾ ಇದ್ದಾರೆ. ಅಥ ಯೋಜನ ಯುಗ್ಮ ದೇಶಗಂ ಗುರುರಾಜಂ ತಮನಂತ ನಾಮಕ ಸ ನಿಶಮ್ಯ ವರೂಥಿನಿಯುತ ಪ್ರಭುರಭ್ಯಾಗಮತ ಉದ್ಧವಾದಲಂ. ಬಹಳ ಸಂತೋಷದಿಂದ, ದೊಡ್ಡ ಉತ್ಸವದಿಂದ ಸಮೇತನಾಗಿ ಬಹಳ ಸಂತೋಷದಿಂದ, ಮತ್ತೆ ಆ ಮಹಾನುಭಾವರಾಗಿರತಕ್ಕಂತಹ ಉತ್ಸವದಿಂದ ರಾಜ ಅನಂತ ಸಾಬಾಜಿಯವರು, ಧರ್ಮಾಜಿ ಮುಂತಾದವರೆಲ್ಲರೂ ಕೂಡ ಚತುರಂಗ ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಮಹಾಸ್ವಾಮಿಗಳವರಿಗೆ, ಸತ್ಯನಾಥ ತೀರ್ಥ ಶ್ರೀಪಾದಂಗಳವರಿಗೆ ಅಭೂತಪೂರ್ವವಾಗಿರತಕ್ಕಂತಹ ಸನ್ಮಾನವನ್ನು ಅವರೆಲ್ಲರೂ ಸಲ್ಲಿಸ್ತಾ ಇದ್ದಾರೆ. ಸಲ್ಲಿಸಿ ಗುರುಗಳನ್ನು ಬರಮಾಡಿಕೊಂಡಿದ್ದಾರೆ ಅಂತನ್ನೋ ಇತಿಹಾಸವನ್ನು ಈ ಕಾವ್ಯ ನಮಗೆ ತಿಳಿಸ್ತದೆ. ಮುಂದೆ ಮತ್ತಿಷ್ಟು ಅತ್ಯದ್ಭುತವಾಗಿರತಕ್ಕಂತಹ ವಿಚಾರಗಳನ್ನು ತಿಳಿಸ್ತದೆ. ಅದನ್ನು ಮತ್ತೆ ಕ್ರಮವಾಗಿ ತಿಳಿಯೋಣ ಅಂತ ಹೇಳ್ತಾ, ಅಸ್ಮದ್ ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷರಂ ಕರ್ಮ ರಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷರಂ ಯಂತಿ ದುಃಖಾನಿ ಯನ್ನಾಮತಃ ಅಕ್ಷರೋಯೋ ಅಜರ ಸರ್ವ ದೇವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರೀಣರಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ. ಹರಿಹಿ ಓಂ, ಹರಿಹಿ ಓಂ, ಹರಿಹಿ ಓಂ.